ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಸೇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ನನ್ನನ್ನ ಇದುವರೆಗೂ ಸಂಪರ್ಕ ಮಾಡಿಲ್ಲ ಅಂತ ರಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸೇರ್ತೇನೆ ಅಂತ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ, ಆದರೆ ನನ್ನನ್ನು ಇದುವರೆಗೂ ಕಾಂಗ್ರೆಸ್ ಮುಖಂಡರು ಸಂಪರ್ಕಿಸಿಲ್ಲ ಅಂತ ಚಿಕ್ಕೋಡಿಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತ ರಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜುಕ್ಕಾಗಿ ಕಾಂಗ್ರೆಸ್ಗೆ ಆಹ್ವಾನ ಮಾಡಿದ್ದು ನಾನು ನೋಡಿದ್ದೇನೆ, ಆದರೆ ಇದುವರೆಗೂ ಕೈ ಮುಖಂಡರು ನನ್ನನ್ನು ವೈಯಕ್ತಿಕವಾಗಿ ಸಂಪರ್ಕ ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಪರ ಪ್ರಚಾರಕ್ಕೆ ಹೋಗ್ತಾರಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಇನ್ನೂ ಸಮಯ ಇದೆ, ನಾನು ಜೊಲ್ಲೆ ಏನು ವೈರಿಗಳಲ್ಲ, ಎರಡನೇ ಹಂತದ ಚುನಾವಣೆ ಇರೋದ್ರಿಂದ ತುಂಬಾ ಸಮಯ ಇದೆ ಅಂತ ಚಿಕ್ಕೋಡಿಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತ ರಮೇಶ್ ಕತ್ತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ನನಗೆ ವಿಶೇಷವಾಗಿ ಒಬ್ಬ ಸ್ನೇಹಿತರಾಗಿ ಕೆಲವಷ್ಟು ಜನ ನನ್ನ ಜೊತೆಗೆ ಮಾತನಾಡಿದ್ದಾರೆ, ಆದರೆ ಪಕ್ಷಕ್ಕೆ ಆಹ್ವಾನವನ್ನು ನನಗೆಲ್ಲಿಯೂ ಕೊಟ್ಟಿಲ್ಲ. ಆದರೆ ಒಂದು ನಾನು ಟಿವಿಯಲ್ಲಿ ನಾನು ನೋಡಿದ್ದು, ನನ್ನ ಹಿರಿಯ ಸಹೋದರ ಆಗಿರ್ತಕ್ಕಂಥ ರಾಜೀವ್ ಅಣ್ಣ ಕಾಗೆ ಅವರು, ನೀ ಕಾಂಗ್ರೆಸ್ ಬಾರಪ್ಪ, ಹೈಕಮಾಂಡ್ಗೆ ಹೋಗಿ ಭೇಟಿ ಆಗು, ಟಿಕೆಟ್ ತಗೋ, ನಿನ್ನ ಗೆಲ್ಲಿಸ ತರುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಟಿವಿ ಮುಖಾಂತರ ಕೇಳಿದ್ದೀನಿ. ಆದರೂ ವೈಯಕ್ತಿಕವಾಗಿ ಯಾರೂ ನನ್ನನ್ನು ಸಂಪರ್ಕ ಮಾಡಿ ಆಹ್ವಾನ ಮಾಡಿ ಬಾ ಹೋಗು ಅನ್ನೋಂಥ ಮಾತುಗಳು ಆಗಿಲ್ಲ. ಆ ನಿಟ್ಟಿನಲ್ಲಿ ಯಾರಿಗೆ ಅದ್ರ ಬಗ್ಗೆ ಅನುಮಾನ ಬೇಡ ಅನ್ನೋ ಮಾತನ್ನು ಹೇಳಿಕೆ ಇಚ್ಛೆ. ರಮೇಶ್ ಕತ್ತಿಯವರು ಜೊಲ್ಲೆಯವ್ರ ಜೊತೆ ಪ್ರಚಾರ ಹೋಗ್ತಾರಾ ಅಂತ, ರಮೇಶ್ ಕತ್ತಿಯವರು ಜೊಲ್ಲೆಯವ್ರ ಜೊತೆ ಪ್ರಚಾರ ಹೋಗ್ತಾರಾ ಅಂತ? ಇನ್ನೇ ಟೈಮ್ ಐತ್ರಿ ಅದಕ್ಕೆ, ನಮ್ಮದು ಎರಡನೇ ಹಂತದಲ್ಲಿ ಐತಿ, ಇನ್ನೂ ಟೈಮ್ ಐತಿ. ಏನೋ ಇವತ್ತು ಚುನಾವಣೆಯಲ್ಲಿ ಅಣ್ಣಾ ಸಾಹಬ್ಗೆ ಟಿಕೆಟ್ ಸಿಕ್ಕೈತಿ, ನನಗೆ ಸಿಕ್ಕಿಲ್ಲ ಅಂದ್ರೆ ನಾನು ಅವನೇನು ಬಂದು ವೈರಿಗೊಳ್ಳಲ್ಲ, ಅಥವಾ ಅವನು ನಾನು ಹೊಡೆದಾಡಿಲ್ಲ ಬಡದಾಡಿಲ್ಲ, ಅಥವಾ ಅವ್ನ ಹೊಲ ಮಣಿ ನಾನು ಕಸ್ಕೊಂಡಿಲ್ಲ, ಅವ್ನು ನಾನು ಕಸ್ಕೊಂಡಿಲ್ಲ. ಇಬ್ಬರು ಆಕಾಂಕ್ಷೆಗಳಿದ್ದು, ನನಗೆ ಸಿಗಬೇಕಾಗಿತ್ತು, ಅವ್ರಿಗೆ ಸಿಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅಣ್ಣಾ ಸಾಹಬ್ಗೆ ಸಿಕ್ಕೈತಿ, ಪಕ್ಷದ ಏಳಿಗೆಗಾಗಿ ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ. ನನಗೆ ವಿಶೇಷವಾಗಿ ಒಬ್ಬ ಸ್ನೇಹಿತರಾಗಿ ಕೆಲವಷ್ಟು ಜನ ನನ್ನ ಜೊತೆಗೆ ಮಾತನಾಡಿದ್ದಾರೆ, ಆದರೆ ಪಕ್ಷಕ್ಕೆ ಆಹ್ವಾನವನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.